हेलो फ्रेंड्स, वेलकम टू स्पर्धा चैंपियन। फ्रेंड्स, वीडियो नानु जनवरी 4, 2021 मोस्ट इंपोर्टेंट करेंट अफेयर्स बगे डिस्कशन वीडियो स्टार्ट माडकिंत मुंचे नीवु नम चानल सब्सक्राइब माडिल्ल अंत हेळिद्रे सब्सक्राइब माडि, हागे नम्म एल्ल वीडियोगळ नोटिफिकेशन गागि बेल ऐकॉन मेले क्लिक माडि। ಯಾವ ರಾಜ್ಯದಲ್ಲಿ ತೌಬಲ್ ವಿವಿಧೋದ್ದೇಶ ಯೋಜನೆ ಸ್ಥಾಪನೆಯಾಯಿತು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಮಣಿಪುರ। ವರ್ಚುವಲ್ ಮೋಡ್ ಮೂಲಕ ಇಂಫಾಲ್ನಲ್ಲಿ ಇ ಆಫೀಸ್ ಮತ್ತು ತೌಬಲ್ ವಿವಿಧೋದ್ದೇಶ ಯೋಜನೆಯನ್ನು ಉದ್ಘಾಟಿಸಿದ ಅವರು 35,104 ಹೆಕ್ಟೇರ್ಗಳಿಗೆ ನೀರಾವರಿ ನೀಡಲಿದ್ದಾರೆ। ಚುರಾಚಂದಪುರ್ ವೈದ್ಯಕೀಯ ಕಾಲೇಜು ಮಂತ್ರಿ ಪುಕ್ರಿಯಲ್ಲಿ ಐಟಿಸೆಚ್, ನವದೆಹಲಿಯ ಮಣಿಪುರ ಭವನ ಮತ್ತು ಇಂಫಾಲ್ನಲ್ಲಿ ಸಮಗ್ರ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಸೇರಿದಂತೆ ಯೋಜನೆಗಳಿಗೆ ಅವರು ಅಡಿಪಾಯ ಹಾಕಿದರು। ಬಿಎಸ್ಎಸ್ ಯುಕೆಎಂ ಮತ್ತು ಎನ್ಕೆಜಿ ಬಯೋಫ್ಯೂಯಲ್ ಪಾಲುದಾರರು ಪಿಪಿಪಿ ಮಾದರಿಯಲ್ಲಿ ಭಾರತದ ಪ್ರಥಮ ಎಥೆನಾಲ್ ಘಟಕವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲು ಪಾಲುದಾರಿಕೆಯನ್ನು ಮಾಡಿದರು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಛತ್ತೀಸ್ಗಢ। ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಥವಾ ಪಿಪಿಪಿ ಮಾದರಿಯಲ್ಲಿ ರಾಜ್ಯದ ಮೊದಲ ಎಥೆನಾಲ್ ಘಟಕ ಸ್ಥಾಪಿಸುವ ಒಪ್ಪಂದಕ್ಕೆ ಛತ್ತೀಸ್ಗಢ ಸರ್ಕಾರ ಸಹಿ ಮಾಡಿದೆ। ಅಧಿಕೃತ ಪ್ರಕಟಣೆ ಪ್ರಕಾರ ಬೋರಂ ದೇವ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಾವರ್ದ ಮತ್ತು ಛತ್ತೀಸ್ಗಢ ಡಿಸ್ಟಿಲರಿ ಲಿಮಿಟೆಡ್ನ ಅಂಗಸಂಸ್ಥೆ ಎನ್ಕೆಜಿ ಜೈವಿಕ ಇಂಧನದ 30 ವರ್ಷಗಳ ಅವಧಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ। ಈ ಎಥೆನಾಲ್ ಘಟಕ ಸ್ಥಾಪನೆಯಿಂದ ಈ ಪ್ರದೇಶದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಮತ್ತು ಈ ಪ್ರದೇಶದ ಆರ್ಥಿಕ ಸಮೃದ್ಧಿಗೆ ಆಧಾರವಾಗಲಿದೆ ಎಂದು ಸಿಎಂ ಹೇಳಿದರು। ಯಾವ ರಾಜ್ಯದಲ್ಲಿ ಪ್ರಥಮ ಅಕ್ಕಿ ಎಟಿಎಂ ಸ್ಥಾಪಿಸಬೇಕು? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಕರ್ನಾಟಕ। ಬೆಂಗಳೂರಿನ ಕೋಳೆಗೇರಿಯಲ್ಲಿ ಶೀಘ್ರದಲ್ಲಿ ಅಕ್ಕಿ ವಿತರಣೆ ಯಂತ್ರ ಮತ್ತು ಅಕ್ಕಿ ಎಟಿಎಂ ಸ್ಥಾಪಿಸಲಾಗುವುದು। ಈ ಉಪಕ್ರಮವು ಕೇಂದ್ರ ಸರ್ಕಾರದ ಯೋಜನೆ ಅನ್ನಪೂರ್ಣತೆಯ ಭಾಗವಾಗಿದ್ದು ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮ ಸಹಭಾಗಿತ್ವದಲ್ಲಿ ಅನುಷ್ಠಾನಗೊಳ್ಳುತ್ತಿದೆ। ಮಹಾರಾಷ್ಟ್ರ, ಕರ್ನಾಟಕ, ಉತ್ತರಾಖಂಡ್, ಹರಿಯಾಣ ಮತ್ತು ಉತ್ತರ ಪ್ರದೇಶ 5 ರಾಜ್ಯಗಳಲ್ಲಿ ಈ ಸ್ವಯಂಚಾಲಿತ ಧಾನ್ಯ ವಿತರಣೆ ಕೇಂದ್ರ ಸ್ಥಾಪನೆಯಾಗಲಿದೆ। ಭಾರತದಲ್ಲಿ ಡಿಜಿಟಲ್ ಅಥವಾ ಎಲೆಕ್ಟ್ರಾನಿಕ್ ಪಾವತಿಗಳ ಡಿಜಿಟಲೀಕರಣದ ವ್ಯಾಪ್ತಿಯನ್ನು ಸೆರೆಹಿಡಿಯಲು ಆರ್‌ಬಿಐ ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿದ ಸೂಚಿಕೆಯು ಎಷ್ಟು ಮಾನದಂಡಗಳನ್ನು ಒಳಗೊಂಡಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, 5। ದೇಶದಾದ್ಯಂತ ಡಿಜಿಟಲ್ ಅಥವಾ ಎಲೆಕ್ಟ್ರಾನಿಕ್ ಪಾವತಿಗಳ ಡಿಜಿಟಲೀಕರಣದ ವ್ಯಾಪ್ತಿಯನ್ನು ಸೆರೆಹಿಡಿಯಲು ಭಾರತೀಯ ರಿಸರ್ವ್ ಬ್ಯಾಂಕ್ ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್ ಅನ್ನು ಆರಂಭಿಸಿದೆ। ಈ ಆರ್‌ಬಿಐ ಡಿಜಿಟಲ್ ಪಾವತಿ ಸೂಚ್ಯಂಕವು 5 ವಿಶಾಲ ಮಾನದಂಡಗಳನ್ನು ಹೊಂದಿದ್ದು ಇದನ್ನು ಡಿಜಿಟಲ್ ಪಾವತಿಗಳ ಆಳ ಮತ್ತು ಒಳನುಸುಳುವಿಕೆಯನ್ನು ಅಳೆಯುವುದಕ್ಕೆ ಬಳಸಲಾಗುತ್ತದೆ। ಈ ಮಾನದಂಡಗಳು ಮತ್ತು ಅವುಗಳ ತೂಕವು ಈ ಕೆಳಗಿನಂತಿವೆ। ಅವುಗಳೆಂದರೆ, ಮೊದಲನೆಯದು ಪಾವತಿ ಶಕ್ತರು, ಸೆಕೆಂಡ್ ಒನ್ ಪಾವತಿ ಮೂಲಸೌಕರ್ಯ ಬೇಡಿಕೆ ಬದಿ ಅಂಶಗಳು 10%, ಪಾವತಿ ಮೂಲಸೌಕರ್ಯ ಪೂರೈಕೆ ಬದಿಯ ಅಂಶಗಳು 15%, ಹಾಗೆ ಪಾವತಿ ಕಾರ್ಯನಿರ್ವಹಣೆ 45% ಮತ್ತು ಗ್ರಾಹಕ ಕೇಂದ್ರ 5%। ಆರ್‌ಬಿಐ ಡಿಪಿಐನ ಮೂಲ ಅವಧಿ ಮಾರ್ಚ್ 2018, ಅಂದರೆ ಮಾರ್ಚ್ 2018 ಡಿಪಿಐ ಸ್ಕೋರ್ 100ಕ್ಕೆ ನಿಗದಿಯಾಗಿದೆ। ಆರ್‌ಬಿಐ 2019 ಮಾರ್ಚ್ ಮತ್ತು 2020 ಮಾರ್ಚ್ ತಿಂಗಳ ಡಿಪಿಐ ಅನ್ನು ಕ್ರಮವಾಗಿ 153.47 ಮತ್ತು 207.84 ಎಂದು ಲೆಕ್ಕ ಹಾಕಿ ಗಮನಾರ್ಹ ಬೆಳವಣಿಗೆಯನ್ನು ಸೂಚಿಸುತ್ತದೆ। ಹಾಗೆ ಆರ್‌ಬಿಐ ಡಿಪಿಐ 2021 ಮಾರ್ಚ್ ನಿಂದ 4 ತಿಂಗಳ ಕಾಲ ವಿಳಂಬವಾಗಿ ಅರೆವಾರ್ಷಿಕ ಆಧಾರದಲ್ಲಿ ಪ್ರಕಟಿಸಬೇಕು। ಉಮೇಶ್ ಸಿನ್ಹಾ ಅವರನ್ನು ಇತ್ತೀಚೆಗೆ ಭಾರತ ಚುನಾವಣಾ ಆಯೋಗದ ಉಪ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ। ಇಸಿಐ ಬೋರ್ಡ್ನಲ್ಲಿ ಈಗ ಎಷ್ಟು ಡೆಪ್ಯೂಟಿ ಇಸಿಗಳಿವೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, 4। ಕೇಂದ್ರ ಸರ್ಕಾರವು ಉಮೇಶ್ ಸಿನ್ಹಾ ಅವರನ್ನು ಚುನಾವಣಾ ಆಯೋಗದ ಉಪ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಿದೆ। 1986 ಬ್ಯಾಚ್ನ ಐಎಎಸ್ ಅಧಿಕಾರಿ, ಉತ್ತರ ಪ್ರದೇಶ ಕೇಡರ್ನ ಅಧಿಕಾರಿಯಾಗಿದ್ದ ಸಿನ್ಹಾ ಇದಕ್ಕೂ ಮುನ್ನ ಆಯೋಗದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು।
2021 ಜನವರಿ 1 ರಿಂದ 2021 ಜೂನ್ 30 ರವರೆಗೆ 6 ತಿಂಗಳ ಅವಧಿಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗಿದೆ ಹಾಗೆ ಇದರೊಂದಿಗೆ ECI ಈಗ 4 ಉಪಚುನಾವಣಾ ಆಯುಕ್ತರನ್ನು ಹೊಂದಿದೆ ಉಳಿದ ಮೂವರು ಸುದೀಪ್ ಜೈನ್ ಚಂದ್ರಭೂಷಣ್ ಕುಮಾರ್ ಮತ್ತು ಆಶೀಶ್ ಕುಂದ್ರಾ IUCN ಬೆಂಬಲಿತ ಏಷ್ಯಾ ರಕ್ಷಿತ ಪ್ರದೇಶಗಳ ಪಾಲುದಾರಿಕೆಯ ಅಥವಾ APAP ಸಹ ಅಧ್ಯಕ್ಷನಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ ಫ್ರೆಂಡ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಇಂಡಿಯಾ 2023 ರ ನವೆಂಬರ್ ವರೆಗೆ 3 ವರ್ಷಗಳ ಅವಧಿಗೆ ಭಾರತವನ್ನು IUCN ಬೆಂಬಲಿತ ಏಷ್ಯಾ ಸಂರಕ್ಷಿತ ಪ್ರದೇಶಗಳ ಸಹಭಾಗಿತ್ವದ ಸಹ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಹಾಗೆ APAPಯನ್ನು IUCN ಅಥವಾ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಏಷ್ಯಾದ ಅಧ್ಯಕ್ಷತೆ ವಹಿಸಲಾಗಿದೆ ಮತ್ತು APAP ರಾಷ್ಟ್ರದ ಸದಸ್ಯರು ರೋಟೇಷನಲ್ ಆಧಾರದ ಮೇಲೆ ಸಹ ಅಧ್ಯಕ್ಷರಾಗಿದ್ದಾರೆ 2020 ರ ನವೆಂಬರ್ ವರೆಗೆ 3 ವರ್ಷಗಳ ಕಾಲ ಈ ಹುದ್ದೆಯನ್ನು ಅಲಂಕರಿಸಿದ ದಕ್ಷಿಣ ಕೊರಿಯಾವನ್ನು ಭಾರತ ಬದಲಿಸಿದೆ ಹಾಗೆ ಸಹಾಧ್ಯಕ್ಷರಾಗಿ ಏಷ್ಯಾದ ಇತರ ದೇಶಗಳು ತಮ್ಮ ಸಂರಕ್ಷಿತ ಪ್ರದೇಶಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ಜವಾಬ್ದಾರಿಯನ್ನು ಭಾರತ ಹೊಂದಿದೆ ಭಾರತೀಯ ನೌಕಾಪಡೆಯು ವಿಕಿರಣ ಡಾಜ್ಲರ್ ಅಥವಾ ಲೇಸರ್ ಡಾಜ್ಲರ್ ಪ್ರಚೋದಿತ ಎಮಿಷನ್ ಆಫ್ ಲೈಟ್ ಅಪ್ಲಿಕೇಶನ್ ಗಾಗಿ ಯಾವ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿಯಾಗಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಭಾರತೀಯ ನೌಕಾಪಡೆಯು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಥವಾ BEL ನೊಂದಿಗೆ ಒಪ್ಪಂದಕ್ಕೆ ಸಹಿಯಾಗಿದ್ದು ಪ್ರಚೋದಿತ ಎಮಿಷನ್ ಆಫ್ ರೇಡಿಯೇಷನ್ ಡಾಜ್ಲರ್ ಮೂಲಕ ಲೈಟ್ ಅಪ್ಲಿಕೇಶನ್ ಅನ್ನು ಖರೀದಿಸಲಾಗಿದೆ ಆರಂಭದಲ್ಲಿ 20 ಲೇಸರ್ ಡಾಜ್ಲರ್ ಗಳಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಹಾಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಥವಾ DRDO ಲೇಸರ್ ಡಾಜ್ಲರ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದು ಇದನ್ನು BEL ಪುಣೆ ಘಟಕದಲ್ಲಿ ತಯಾರಿಸಲಾಗುವುದು ಇದೇ ಮೊದಲ ಬಾರಿಗೆ ಈ ವಿಶಿಷ್ಟ ಉತ್ಪನ್ನವನ್ನು ಸಶಸ್ತ್ರ ಪಡೆಗಳಿಗೆ ದೇಶೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ ಹಾಗೆ ಲೇಸರ್ ಗ್ಲಾಸರ್ ಅಂದರೆ ಹಗಲು ಮತ್ತು ರಾತ್ರಿ ಎರಡು ಸುರಕ್ಷಿತ ಪ್ರದೇಶಗಳನ್ನು ಸಮೀಪಿಸುವ ಮೂಲಕ ಅನುಮಾನಾಸ್ಪದ ವಾಹನಗಳು ಅಥವಾ ದೋಣಿಗಳು ಅಥವಾ ವಿಮಾನಗಳು ಅಥವಾ UAVಗಳು ಅಥವಾ ಕಡಲ್ಗಳ್ಳರು ಇತ್ಯಾದಿಗಳನ್ನು ಎಚ್ಚರಿಸಲು ಮತ್ತು ನಿಲ್ಲಿಸಲು ಅವುಗಳನ್ನು ಮಾರಣಾಂತಿಕವಲ್ಲದ ವಿಧಾನವಾಗಿ ಬಳಸಲಾಗುತ್ತದೆ ಇತ್ತೀಚೆಗೆ ನಿಧನರಾದ ಬೂಟಾ ಸಿಂಗ್ ಯಾವ ಪಕ್ಷದ ಹಿರಿಯ ನಾಯಕ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ INC ಕೇಂದ್ರದ ಮಾಜಿ ಸಚಿವ ಹಾಗೂ ರಾಜಸ್ಥಾನದ ಹಿರಿಯ ಕಾಂಗ್ರೆಸ್ ನಾಯಕ ಬೂಟಾ ಸಿಂಗ್ ಅವರು ನಿಧನರಾಗಿದ್ದಾರೆ ಹಿರಿಯ ರಾಜಕಾರಣಿ ಬೂಟಾ ಸಿಂಗ್ ಅವರು 1986ರಿಂದ 1989ರವರೆಗೆ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಭಾರತದ ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು ಹಾಗೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿಯೂ ಕೂಡ ಇವರು ಸೇವೆ ಸಲ್ಲಿಸಿದ್ದರು ಖ್ಯಾತ ಸಂಗೀತ ನಿರ್ದೇಶಕ ಶಂತನು ಮೊಹಪಾತ್ರ ನಿಧನರಾಗಿದ್ದಾರೆ ಇವರು ಯಾವ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಿಸಿದವರು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಒಡಿಯಾ ವಯೋಸಹಜ ಕಾಯಿಲೆಗಳಿಂದ ಖ್ಯಾತ ಸಂಗೀತ ನಿರ್ದೇಶಕ ಶಂತನು ಮೊಹಪಾತ್ರ ಅವರು ನಿಧನರಾಗಿದ್ದಾರೆ ಮೊಹಪಾತ್ರ ಅವರು ಸುಮಾರು 60 ವರ್ಷಗಳಿಂದ ಒಡಿಯಾ ಸಂಗೀತ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗೆ ಒಡಿಯಾ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಸಂಯೋಜಕರಾಗಿ ಹಲವು ಪ್ರಥಮಗಳನ್ನು ಇವರು ಹೊಂದಿದ್ದಾರೆ ಇವರು AR ನಲ್ಲಿ ಮೊದಲ ಆಧುನಿಕ ಲಲ್ಲಬಿ ಮೊದಲ ಖವಾಲಿ ಮೊದಲ ಭಾಂಗ್ರಾ ರಾಗ ಮತ್ತು ಮೊದಲ ಫ್ಯೂಷನ್ ಮತ್ತು ಜಂಪಿಂಗ್ ಸ್ವರದಲ್ಲಿ ರಚಿಸಿದರು ಫ್ಯೂಷನ್ ನಲ್ಲಿ ಹೊಸ ವಿಶ್ವ ದಾಖಲೆ ನಿರ್ಮಿಸಿದವರು ಯಾರು ಫ್ರೆಂಡ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ K-Star 20 ಸೆಕೆಂಡ್ಗಳ ಕಾಲ 100 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ಗೂ ಅಧಿಕ ತಾಪಮಾನವನ್ನು ತಲುಪಿದ ದಕ್ಷಿಣ ಕೊರಿಯಾದ ಅಯಸ್ಕಾಂತೀಯ ಸಮ್ಮೇಳನ ಸಾಧನ ಅಥವಾ ಕೊರಿಯಾ ಸೂಪರ್ ಕಂಡಕ್ಟಿಂಗ್ ಟೊಕಮಕ ಅಡ್ವಾನ್ಸ್ ರಿಸರ್ಚ್ ಅಥವಾ K-Star ಹೊಸ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದೆ ಸೂರ್ಯನು 15.5 ದಶಲಕ್ಷ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಉರಿಯುತ್ತದೆ ಎಂಬ ವಾಸ್ತವದಿಂದ ಈ ಪ್ರಯೋಗದ ಪರಿಮಾಣವನ್ನು ಅರ್ಥ ಮಾಡಿಕೊಳ್ಳಬಹುದು ಈ ಹೋಲಿಕೆಯ ಪ್ರಕಾರ K-Star ಸೂರ್ಯನಿಗಿಂತ 6.6 ಪಟ್ಟು ಹೆಚ್ಚು ತಾಪಮಾನವನ್ನು ಸಾಧಿಸಲು ಶಕ್ತವಾಯಿತು K-Star ಅನ್ನು ಅನೇಕ ವೇಳೆ ದಕ್ಷಿಣ ಕೊರಿಯಾದ ಕೃತಕ ಸೂರ್ಯ ಎಂದು ಕರೆಯಲಾಗುತ್ತದೆ
2018ರಲ್ಲೂ ಇದೇ ತಾಪಮಾನವನ್ನು ಅದು ಸಾಧಿಸಿತ್ತು, ಆದರೆ ಕೇವಲ 1.5 ಸೆಕೆಂಡ್ಗಳ ಕಾಲ ಮಾತ್ರ. 2019ರಲ್ಲಿ ಅದು 8 ಸೆಕೆಂಡ್ಗಳ ಕಾಲ ಆ ತಾಪಮಾನವನ್ನು ತಲುಪಿತು. ಇದು ಕೂಡ ಒಂದು ದೊಡ್ಡ ಸಾಧನೆಯಾಗಿದೆ, ಏಕೆಂದರೆ ದೀರ್ಘಕಾಲದಿಂದ ಈ ಪ್ಲಾಸ್ಮಾವನ್ನು ಯಾರೂ ಸಹ ಹೆಚ್ಚು ಕಡಿಮೆ ಬಿಸಿಯಾಗಿ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. 2020ರ ನವೆಂಬರ್ 24ರಂದು ಈ ಸಾಧನೆ ಮಾಡಲಾಗಿದೆ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ, ಫಸ್ಟ್ ಕ್ವೆಶ್ಚನ್, ಕಾಳಿಕಾ ಪಾತದಿ ಯಾವ ರಾಜ್ಯದಲ್ಲಿ ನೃತ್ಯವನ್ನು ಮಾಡಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ವೆಸ್ಟ್ ಬೆಂಗಾಲ. ಸೆಕೆಂಡ್ ಕ್ವೆಶ್ಚನ್, ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಮೆಕ್ಮಹೋನ್ ಲೈನ್. ಇಂದಿನ ಪ್ರಶ್ನೆ ಫಸ್ಟ್ ಕ್ವೆಶ್ಚನ್, ಗುಂಡಗಿನ ಕ್ರಾಂತಿ ಅಥವಾ ರೌಂಡ್ ರಿವಾಲ್ಯೂಷನ್ ಯಾವ ಉತ್ಪಾದನೆಗೆ ಸಂಬಂಧಿಸಿದೆ? ಸೆಕೆಂಡ್ ಕ್ವೆಶ್ಚನ್, ತಮಿಳುನಾಡಿನ ಚೆನ್ನೈ ಯಾವ ನದಿಯ ದಡದಲ್ಲಿದೆ? ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಡೈಲಿ ಕರೆಂಟ್ ಅಫೇರ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.